ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ ಶಮನಕ್ಕೆ ಇದೀಗ ಸ್ವತಃ JDS ವರಿಷ್ಠ ದೇವೇಗೌಡರ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಬೆಳವಣಿಗೆ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಟೀಂ ವಿರುದ್ಧ ದೇವೇಗೌಡರು ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಆಪ್ತರಿಂದಲೇ ಹೈಡ್ರಾಮಾ ನಡೀತಾ ಇದೆ ಅನ್ನೋದು ದೇವೇಗೌಡರ ಭಾವನೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಸಮಾಧಾನ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ತರಬಹುದು ಅನ್ನುವಂಥ ಆತಂಕ ಈಗ ದೇವೇಗೌಡರನ್ನು ಕಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ದೇವೇಗೌಡರು ಈಗ ಮಾತುಕತೆಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯ ಆಪ್ತರೇ ಇವತ್ತಿನ ಹೈಡ್ರಾಮಕ್ಕೆ ಕಾರಣವಾಗಿದ್ದಾರೆ. ಎಲ್ಲ ಬೆಳವಣಿಗೆಗಳು ಮೂಲ ಕಾರಣ ಅವರೇನೆ. ಹಾಗಾಗಿ ನೀವು ಕಠಿಣವಾದ ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಅವರು ಹೈಕಮಾಂಡ್ಗೆ ಒತ್ತಾಯಿಸಲಿಕ್ಕಿದ್ದಾರಂತೆ. ಸೊ ಒಂದು ಕಡೆ ದೇವೇಗೌಡರಿಗೆ ಹಾಗೂ ಹೀಗೂ ಎಲ್ಲ ತಂತ್ರಗಾರಿಕೆ ಮಾಡಿ ಸರ್ಕಾರ ರಚನೆ ಆಯಿತು, ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯಿತು. ಬಟ್ ಇದೀಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರಕ್ಕೆ ಕಂಟಕ ತರುವ ಆತಂಕ ದೇವೇಗೌಡರಿಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನೇರವಾಗಿ ಮಾತುಕತೆಗೆ ಮುಂದಾಗಿದ್ದಾರಂತೆ. ಅದರಲ್ಲೂ ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯ ಆಪ್ತರೇ ಈ ಎಲ್ಲ ಕಾಂಗ್ರೆಸ್ ಅಸಮಾಧಾನಿತರ ಪಟ್ಟಿಯಲ್ಲಿ ಇರೋದ್ರಿಂದ ದೇವೇಗೌಡರಿಗೆ ಇನ್ನಷ್ಟು ತಲೆಬಿಸಿ ಆಗಿರೋ ಸತ್ಯ. ಸೊ ಹೈಕಮಾಂಡ್ ಈ ಎಲ್ಲ ಅಸಮಾಧಾನ ನಡೀತಾ ಇದ್ರೂ ಕೂಡ ಸಿದ್ದರಾಮಯ್ಯ ಮಾತ್ರ ತಲೆ ಕೆಡಿಸ್ಕೊಂಡೇ ಇಲ್ಲ, ಬಾದಾಮಿಯಲ್ಲಿ ಟೆಂಟ್ ಹಾಕ್ಕೊಂಡು ಜನರ ಜೊತೆಗೆ ಓಡಾಡ್ಕೊಂಡಿದ್ದಾರೆ ಅವರು. ಸೊ ಈ ಹಿನ್ನೆಲೆಯಲ್ಲಿ ದೇವೇಗೌಡರಿಗೆ ಮತ್ತಷ್ಟು ಈಗ ಪಿತ್ತ ನೆತ್ತಿಗೇರ್ತಾ ಇದೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿ ಎಲ್ಲ ರೀತಿಯ ಬಂಡಾಯವನ್ನು ಅಸಮಾಧಾನವನ್ನು ಶಮನಗೊಳಿಸಬೇಕಿತ್ತು. ಆದರೆ ಸಿದ್ದರಾಮಯ್ಯ ಬಾದಾಮಿಗೆ ತೆರಳಿ ಅಲ್ಲಿ ಜನರ ಜೊತೆಗೆ ಬೆರೀತಾ ಇದ್ದಾರೆ, ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಅದು ಬಿಟ್ಟರೆ ಈ ಕಡೆ ಬೆಂಗಳೂರಿನಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅವರು ಯಾವುದೇ ರೀತಿ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿಯೇ ದೇವೇಗೌಡರು ಆಕ್ರೋಶಗೊಂಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾತನಾಡಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸ್ತಾ ಆಗ್ರಹಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.